ಈ ಆಧ್ಯಾತ್ಮಿಕ ಸತ್ಯವು ನಿಮ್ಮನ್ನು ಹೊಸದಾದ ಮಾರ್ಗದಲ್ಲಿ ನಡೆಸುತ್ತದೆ. ಆ ಮಾರ್ಗವು ನಿಮಗೆ ಅತ್ಯುನ್ನತವಾದ ಜ್ಞಾನವನ್ನು ಆನಂದವನ್ನು ನೀಡುತ್ತದೆ. ಆ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ನೂತನ ಕ್ರಾಂತಿ ಘಟಿಸುವುದು. ಧ್ಯಾನ ಅನುಭವಗಳ ಪರಂಪರೆಯೇ ಈ ಆಧ್ಯಾತ್ಮಿಕ ಸತ್ಯ. ಸಂಪೂರ್ಣವಾಗಿ ಪ್ರಶಾಂತತೆಯಿಂದ ನೋಡಿರಿ, ಸಾಕ್ಷಿಭಾವದಿಂದ ನೋಡಿರಿ, ಪೂರ್ತಿಯಾಗಿ ಲೀನವಾಗಿರಿ, ಯಾವುದಕ್ಕೆ ಹೋಲಿಸಬೇಡಿ. ಆಲೋಚನೆಗಳು ಬಂದರೆ ಆಲೋಚನೆಗಳನ್ನು ನಿಲ್ಲಿಸಿ, ದೀರ್ಘವಾಗಿ ಶ್ವಾಸಿಸಿ. ಇದು ನಿಮ್ಮ ಆತ್ಮದ ವಿಕಾಸಕ್ಕಾಗಿ. ಈ ವಿಶ್ವದಲ್ಲಿ ನಮ್ಮ ನಿಲುವು ಅಣುಮಾತ್ರವೇ. ಇಲ್ಲಿ ನಮ್ಮ ಎಲ್ಲರ ತಲ್ಲಣ ಒಳ್ಳೆಯ ಆರೋಗ್ಯ, ಸಂಸಾರ, ಸಿರಿ ಸಂಪತ್ತು, ಶಾಂತಿ, ಜ್ಞಾನಗಳಿಗಾಗಿಯೇ. ಒಟ್ಟಿನಲ್ಲಿ ಎಲ್ಲ ಸಮಯ ಸಂದರ್ಭದಲ್ಲಿಯೂ ಆರೋಗ್ಯ, ಆನಂದಮಯ ಜೀವನಕ್ಕಾಗಿಯೇ. ಎಲ್ಲರ ಪ್ರಯತ್ನ, ಆದರೂ ಅದನ್ನು ಪಡೆದಿದ್ದೇವೆಯೇ? ನಿಶ್ಚಯವಾಗಿ ಗಳಿಸಿಕೊಳ್ಳುತ್ತೇವೆ. ವಿಶ್ವಶಕ್ತಿಯನ್ನು, ಆತ್ಮಜ್ಞಾನವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರವೇ ಅದು ಸಾಧ್ಯವಾಗುವುದು. ಈಗ ವಿಶ್ವಶಕ್ತಿಯ ಬಗ್ಗೆ ತಿಳಿಯೋಣ. ಮಹಾವಿಶ್ವದಲ್ಲಿ ವ್ಯಾಪಿಸಿ ಇರುವುದೇ ವಿಶ್ವಶಕ್ತಿ. ಈ ವಿಶ್ವದ ಎಲ್ಲ ಗ್ರಹಗಳು, ಮನುಷ್ಯರು, ಅಣುವುಗಳು, ಪರಮಾಣುಗಳು ಮತ್ತು ಅವುಗಳ ಮಧ್ಯದಲ್ಲಿ ಇರುವ ಶಕ್ತಿಯೇ ವಿಶ್ವಶಕ್ತಿ. ಈ ಮಹಾವಿಶ್ವವನ್ನು ಸಮಸ್ಥಿತಿಯಲ್ಲಿ ನಿಲ್ಲಿಸುವ ಶಕ್ತಿಯೇ ವಿಶ್ವಶಕ್ತಿ. ವಿಶ್ವಶಕ್ತಿಯನ್ನು ಪ್ರಾಣಶಕ್ತಿ ಎಂದು ಕೂಡ ಕರೆಯುತ್ತಾರೆ. ನಮ್ಮ ವಿಕಾಸಕ್ಕೆ ಮೂಲವೇ ಈ ವಿಶ್ವಶಕ್ತಿ. ನಮ್ಮ ನಡತೆ, ನಡವಳಿಕೆಯ ಆಧಾರವೇ ಈ ವಿಶ್ವಶಕ್ತಿ. ನಮ್ಮನ್ನು ನಡೆಸುವ ಇಂಧನವೇ ಈ ವಿಶ್ವಶಕ್ತಿ. ನಿದ್ರೆಯಲ್ಲೂ, ಸಂಪೂರ್ಣ ನಿಶ್ಶಬ್ದ ಸ್ಥಿತಿಯಲ್ಲೂ ಸ್ವಲ್ಪವಾಗಿ ಈ ವಿಶ್ವಶಕ್ತಿಯನ್ನು ಗ್ರಹಿಸುತ್ತೇವೆ ಅಥವಾ ಪಡೆಯುತ್ತೇವೆ. ಈ ವಿಧವಾಗಿ ಪಡೆದ ವಿಶ್ವಶಕ್ತಿಯನ್ನು ನಮ್ಮ ಮನೋಕಾರ್ಯಕ್ರಮಗಳಿಗೆ, ಅಂದರೆ ದೈನಂದಿನ ಕೆಲಸಗಳಿಗೆ, ಅಂದರೆ ನೋಡುವುದು, ಮಾತನಾಡುವುದು, ಚಲಿಸುವುದು, ಆಲೋಚನೆ ಮಾಡುವುದು, ಇತರ ಎಲ್ಲ ಕೆಲಸಗಳಿಗೆ ಬಳಸುತ್ತೇವೆ. ನಿದ್ರೆಯಲ್ಲಿ ಪಡೆದ ಸ್ವಲ್ಪ ಶಕ್ತಿ ನಮ್ಮ ಎಲ್ಲ ಕೆಲಸಗಳಿಗೆ ಸರಿ ಹೋಗುವುದಿಲ್ಲ. ಆದುದರಿಂದಲೇ ಸುಸ್ತು, ಶಕ್ತಿಹೀನತೆ, ನಿಸ್ಪೃಹೆ, ಆತುರತೆ, ಮಾನಸಿಕ ಒತ್ತಡ, ಆಂದೋಳನೆ. ಆದುದರಿಂದಲೇ ಎಲ್ಲ ವಿಧವಾದ ಮಾನಸಿಕ, ಶಾರೀರಿಕವಾದ ರೋಗಗಳು ಬರುವುದು. ಇವುಗಳಿಂದ ಬಿಡುಗಡೆ ಪಡೆಯಲು ಇರುವ ಒಂದೇ ಒಂದು ಮಾರ್ಗ ಅಧಿಕವಾಗಿ ವಿಶ್ವಶಕ್ತಿಯನ್ನು ಗಳಿಸುವುದು. ವಿಶ್ವಶಕ್ತಿಯನ್ನು ಅಧಿಕವಾಗಿ ಗಳಿಸುವ ಒಂದೇ ಒಂದು ಮಾರ್ಗ ಧ್ಯಾನ. ಅಧಿಕವಾಗಿ ವಿಶ್ವಶಕ್ತಿಯನ್ನು ಗಳಿಸುವುದರಿಂದ ಆರೋಗ್ಯವಾಗಿ, ಆನಂದವಾಗಿ ಜೀವಿಸುತ್ತೇವೆ. ನಾವು ಈಗ ಇರುವ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಜೀವಿಸುತ್ತೇವೆ. ಈ ವಿಶ್ವಶಕ್ತಿ ಆತ್ಮ ಉನ್ನತಿಯನ್ನು, ಆತ್ಮಜ್ಞಾನವನ್ನು, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಸಹಕಾರಿಯಾಗಿದೆ.
ಅಧಿಕವಾಗಿ ವಿಶ್ವಶಕ್ತಿಯನ್ನು ಪಡೆಯುವ ಮಾರ್ಗವೇ ಧ್ಯಾನ. ನಿದ್ರೆ ಜಾಗೃತಿ ಇಲ್ಲದ ಧ್ಯಾನ, ಧ್ಯಾನ ಜಾಗೃತಿಯ ನಿದ್ರೆ. ನಿದ್ರೆಯಲ್ಲಿ ಪರಿಮಿತವಾದ ಶಕ್ತಿಯನ್ನು ಗ್ರಹಿಸುತ್ತೇವೆ, ಧ್ಯಾನದಲ್ಲಿ ಅಪರಿಮಿತವಾದ ಶಕ್ತಿಯನ್ನು ಗ್ರಹಿಸುತ್ತೇವೆ. ಈ ವಿಶ್ವಶಕ್ತಿ ಶರೀರ, ಮನಸ್ಸು, ಬುದ್ಧಿ, ಆತ್ಮ, ಅತೀಂದ್ರಿಯಗಳ ಮೇಲೆ ಪ್ರಭಾವ ತೋರಿಸುತ್ತದೆ. ಧ್ಯಾನದಲ್ಲಿ ಬರುವ ವಿಶ್ವಶಕ್ತಿಯಿಂದ ಶರೀರಪರವಾದ ಆರೋಗ್ಯ, ಮಾನಸಿಕ ಆರೋಗ್ಯ, ಒಳ್ಳೆಯ ಬುದ್ಧಿ, ಸೂಕ್ಷ್ಮತೆ ಮತ್ತು ಮನಃಶಾಂತಿ ಪಡೆಯುತ್ತೇವೆ. ಮಹಾ ಅದ್ಭುತವಾದ ಜ್ಞಾನ ಪಡೆಯಲು ಇರುವ ಮಾರ್ಗವೇ ಧ್ಯಾನ, ಧ್ಯಾನ, ಧ್ಯಾನ. ದಿನನಿತ್ಯದ ಜೀವನದಲ್ಲಿ ಅದ್ಭುತವಾಗಿ ಜೀವಿಸಲು ಧ್ಯಾನ ತುಂಬ ಉಪಯೋಗಕಾರಿಯಾಗಿದೆ. ಧ್ಯಾನವೆಂದರೆ ಮತ್ತೇನೋ ಅಲ್ಲ, ಜಾಗೃತವಾಗಿ ನಮ್ಮ ಅಂತರಂಗದೊಳಗೆ ಮಾಡುವ ಪ್ರಯಾಣ. ಧ್ಯಾನದಲ್ಲಿ ನಮ್ಮ ಚೈತನ್ಯವು ಶರೀರದಿಂದ ಮನಸ್ಸಿಗೆ, ಮನಸ್ಸಿನಿಂದ ಬುದ್ಧಿಗೆ, ಬುದ್ಧಿಯಿಂದ ಆತ್ಮದ ಕಡೆಗೆ ಜಾಗೃತಿಯಿಂದ ಪ್ರಯಾಣ ಮಾಡುತ್ತದೆ. ಈಗ ಧ್ಯಾನವನ್ನು ಹೇಗೆ ಮಾಡಬೇಕೋ ತಿಳಿಯೋಣ. ಧ್ಯಾನಕ್ಕಾಗಿ ಮೊದಲು ಶರೀರವನ್ನು, ಮನಸ್ಸನ್ನು ಸಂಸ್ಥಿತಗೊಳಿಸಬೇಕು. ಅಂದರೆ ಶರೀರಪರವಾದ ಚಲನೆಗಳನ್ನು, ಅಂದರೆ ನೋಡುವುದು, ಚಲಿಸುವುದು, ಆಲೋಚನೆ ಮಾಡುವುದು, ಮಾತನಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಧ್ಯಾನಕ್ಕೆ ಮುಖ್ಯವಾದುದು ಆಸನೆ. ಸ್ಥಿರವಾದ, ಸುಖವಾದ ಯಾವುದಾದರೂ ಒಂದು ಆಸನೆಯನ್ನು ಆಯ್ದುಕೊಳ್ಳಬೇಕು. ನಂತರ ನೆಲದ ಮೇಲೆ ಅಥವಾ ಕುರ್ಚಿಯ ಮೇಲೆ ಅಥವಾ ಇನ್ಯಾವುದಾದರೂ ಕುಳಿತುಕೊಳ್ಳಲು ಯೋಗ್ಯವಾದ ಸಾಧನವನ್ನು ಬಳಸಬಹುದು. ಮುಖ್ಯವಾಗಿ ಅನುಕೂಲಕರ ಸ್ಥಳವಾಗಿರಬೇಕು. ಸುಖವಾಗಿ ಕುಳಿತುಕೊಂಡು ಕಾಲುಗಳನ್ನು ಒಂದರೊಂದಿಗೆ ಸೇರಿಸಿ, ಕೈಬೆರಳುಗಳನ್ನು ಒಂದರ ಜೊತೆ ಒಂದನ್ನು ಸೇರಿಸಿ, ಕಣ್ಣೆರಡುಗಳನ್ನು ಮುಚ್ಚಿಕೊಂಡು ಒಳಗೆ ಆಗಲಿ ಹೊರಗೆ ಆಗಲಿ ಯಾವ ಶಬ್ದವನ್ನು ಉಚ್ಚರಿಸದೆ, ಯಾವ ಮಂತ್ರವನ್ನು ಜಪಿಸದೆ, ಯಾವ ದೇವರ ರೂಪವನ್ನು ಊಹಿಸದೆ ಶರೀರವನ್ನು ಪೂರ್ತಿಯಾಗಿ ವಿಶ್ರಾಂತ ಸ್ಥಿತಿಯಲ್ಲಿ ಇರಿಸಬೇಕು. ನಾವು ಕಾಲುಗಳನ್ನು ಕೈಗಳನ್ನು ಒಂದರ ಜೊತೆ ಒಂದನ್ನು ಸೇರಿಸುವುದರಿಂದ ನಮ್ಮ ಸುತ್ತಲೂ ಶಕ್ತಿ ವಲಯಗಳು ಏರ್ಪಡುತ್ತವೆ, ಆಸನೆಯಲ್ಲಿ ಸ್ಥಿರತ್ವವು ಬರುತ್ತದೆ. ಕಣ್ಣುಗಳು ಮನೋದ್ವಾರಗಳು, ಆದ್ದರಿಂದ ಕಣ್ಣೆರಡು ಮುಚ್ಚಬೇಕು. ಮಂತ್ರ ಉಚ್ಚಾರವಾಗಲಿ ಅಥವಾ ಇನ್ಯಾವ ರೀತಿಯ ಶಬ್ದವನ್ನು ಮಾಡಬಾರದು, ಏಕೆಂದರೆ ಅದು ಮನಸ್ಸು ಮಾಡುವ ಕೆಲಸವಾಗಿದೆ. ಆದುದರಿಂದ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾವಾಗ ಶರೀರವು ಸಂಪೂರ್ಣವಾಗಿ ಸ್ಥಿರವಾಗುತ್ತದೆಯೋ ಆಗ ಚೈತನ್ಯವು ಶರೀರ ಪದಾರ್ಥದಿಂದ ಮನೋ ಬುದ್ಧಿ ಪದಾರ್ಥದ ಕಡೆಗೆ ಪ್ರಯಾಣ ಮಾಡುತ್ತದೆ. ಮನಸ್ಸು ಎಂದರೆ ಆಲೋಚನೆಗಳ ಸರಮಾಲೆ. ನಮ್ಮ ನಿರಂತರವಾಗಿ ಅನೇಕ ಅನೇಕ ಆಲೋಚನೆಗಳು ಬರುತ್ತವೆ, ಅವುಗಳ ಜೊತೆ ಗೂಡದಿರಿ. ತುಂಬ ಪ್ರಶ್ನೆಗಳು ಬರುತ್ತವೆ, ಕೇವಲ ಸಾಕ್ಷಿಯಾಗಿ ಇರಿ. ಚೈತನ್ಯ ಪದಾರ್ಥವನ್ನು ಮನೋ ಬುದ್ಧಿಯ ಕಡೆಗೆ ನಡೆಸಲು ನಾವು ಮಾಡಬೇಕಾದ ಕೆಲಸ ನಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸಬೇಕು. ಗಮನ ಇಡುವುದು ಅನ್ನುವುದು ಆತ್ಮದ ಸಹಜ ಕೆಲಸವಾಗಿದೆ. ಸಾಕ್ಷಿಭಾವದಿಂದ ಸಹಜವಾದ ಉಸಿರಾಟವನ್ನು ಗಮನಿಸಬೇಕು. ಪ್ರಯತ್ನಪೂರ್ವಕವಾಗಿ ಉಸಿರಾಟವನ್ನು ಮಾಡಬಾರದು, ತನಗೆ ತಾನಾಗಿಯೇ ಉಸಿರಾಟ ನಡೆಯಬೇಕು. ಕೇವಲ ಸಾಕ್ಷಿಯಾಗಿ
ಸಹಜವಾದ ಉಸಿರಾಟವನ್ನು ಗಮನಿಸಬೇಕು. ಇದುವೇ ಧ್ಯಾನಕ್ಕೆ ಮೂಲ, ಇದುವೇ ಧ್ಯಾನಕ್ಕೆ ಮಾರ್ಗ. ಆಲೋಚನೆಗಳು ಜೊತೆಗೂಡಬಾರದು, ಪ್ರಶ್ನೆಗಳಲ್ಲಿ ಸಿಲುಕಬಾರದು. ಆಲೋಚನೆಗಳನ್ನು ಕತ್ತರಿಸಿ, ಅಂದರೆ ನಿಲ್ಲಿಸಿ, ಸಹಜವಾದ ಉಸಿರಾಟವನ್ನು ಗಮನಿಸಬೇಕು. ಪೂರ್ತಿಯಾಗಿ ಉಸಿರಿನ ಜೊತೆ ಗೂಡಿರಬೇಕು. ಹೀಗೆ ಮಾಡುವುದರಿಂದ ಆಲೋಚನೆಗಳ ಸಾಂದ್ರತೆ ಕ್ರಮವಾಗಿ ಕಡಿಮೆಯಾಗುತ್ತಾ ಬರುತ್ತವೆ. ಕ್ರಮವಾಗಿ ಉಸಿರಿನ ವೇಗವೂ ಕೂಡ ಕಡಿಮೆಯಾಗುತ್ತಾ ಬರುತ್ತದೆ. ಕೊನೆಗೆ ಉಸಿರಿನ ಪರಿಮಾಣ ಸಣ್ಣದಾಗಿ ಎರಡು ಕಣ್ಣುಗಳ ಉಬ್ಬುಗಳ ಮಧ್ಯದಲ್ಲಿ ಸಣ್ಣ ಬೆಳಕಾಗಿ ಸ್ಥಿರವಾಗುತ್ತದೆ. ಈ ಸ್ಥಿತಿಯಲ್ಲಿ ಆಲೋಚನೆಗಳು ಇರುವುದಿಲ್ಲ, ಶ್ವಾಸೆ ಕೂಡ ಇರುವುದಿಲ್ಲ. ಇದುವೇ ಆಲೋಚನಾ ರಹಿತ ಸ್ಥಿತಿ, ಇದುವೇ ನಿರ್ಮಲ ಸ್ಥಿತಿ, ಇದುವೇ ಧ್ಯಾನ ಸ್ಥಿತಿ. ಈ ಸ್ಥಿತಿಯಲ್ಲಿ ವಿಶ್ವಶಕ್ತಿ ನಮ್ಮ ಒಳಗೆ ಅಪಾರವಾಗಿ ತುಂಬ ಅಧಿಕವಾಗಿ ಚಲಿಸುತ್ತದೆ. ಈ ವಿಧವಾಗಿ ನಾವು ಹೆಚ್ಚಿನ ಧ್ಯಾನ ಸ್ಥಿತಿಯಲ್ಲಿ ಇರುತ್ತೇವೆಯೋ ಆಗ ಅಧಿಕವಾಗಿ ವಿಶ್ವಶಕ್ತಿಯನ್ನು ನಾವು ಪಡೆಯುತ್ತೇವೆ. ಆ ವಿಶ್ವಶಕ್ತಿ ಕ್ರಮವಾಗಿ ನಮ್ಮ ಪ್ರಾಣ ಶರೀರದ ಕಡೆಗೆ ಬರುತ್ತದೆ. ಈಗ ಪ್ರಾಣ ಶರೀರದ ಬಗ್ಗೆ ತಿಳಿಯೋಣ. ಪ್ರಾಣಶರೀರವು ಸುಮಾರಾಗಿ 72,000 ಪ್ರಾಣನಾಡಿಗಳಿಂದ ನಿರ್ಮಿತವಾಗಿದೆ. ಹೀಗೆ ನಿರ್ಮಿತವಾಗಿದ್ದು ಶರೀರದ ಎಲ್ಲೆಡೆಗೂ ವ್ಯಾಪಿಸಿ ಇವೆ. ಈ ನಾಡಿಗಳೆಲ್ಲವೂ ತಲೆಯ ಮೇಲಿನ ಮಧ್ಯಭಾಗದಿಂದ ಮೊದಲಾಗುತ್ತವೆ. ಆ ಮಧ್ಯಭಾಗವನ್ನು ಬ್ರಹ್ಮರಂಧ್ರವೆಂದು ಕರೆಯುತ್ತೇವೆ. ಈ ನಾಡಿಗಳೆಲ್ಲವೂ ಬ್ರಹ್ಮರಂಧ್ರದಿಂದ ಪ್ರಾರಂಭವಾಗಿ ಶರೀರದೆಲ್ಲೆಡೆಗೂ ಮರದ ಬೇರಿನಂತೆ ವಿಸ್ತರಿಸಿವೆ. ಈ ಪ್ರಾಣಶರೀರವೇ ನಮ್ಮ ನಿರ್ಮಾಣಕ್ಕೆ ಮೂಲವಾಗಿದೆ. ಈ ಪ್ರಾಣಶರೀರವೇ ನಮ್ಮ ನಡತೆಗೆ, ನಡವಳಿಕೆಗೆ ಆಧಾರವಾಗಿದೆ. ನಮ್ಮ ಪ್ರಾಣಶರೀರವು ವಿಶ್ವಶಕ್ತಿಯನ್ನು ನಿದ್ರೆಯಲ್ಲೂ ಧ್ಯಾನದಲ್ಲೂ ಪಡೆಯುತ್ತದೆ. ಈ ರೀತಿಯಲ್ಲಿ ಪಡೆದ ವಿಶ್ವಶಕ್ತಿ ನಮ್ಮ ಶರೀರ, ಮನಸ್ಸು, ಬುದ್ಧಿ ಮಾಡುವ ಕೆಲಸಗಳಿಗೆ ಬಳಸುತ್ತೇವೆ. ಅಂದರೆ ಶರೀರ ಮಾಡುವಂತಹ ಆಲೋಚನೆಗಳು, ಮಾತನಾಡುವುದು, ನೋಡುವುದು, ಇನ್ನು ಮುಂತಾದವು. ಈ ಕೆಲಸಗಳು ನಾವು ಪಡೆಯುವ ವಿಶ್ವಶಕ್ತಿಯ ಮೇಲೆ ಆಧಾರವಾಗಿವೆ. ನಮ್ಮ ಒಳಗೆ ಚಲಿಸುವ ವಿಶ್ವಶಕ್ತಿ ಸಂಪೂರ್ಣವಾಗಿ ನಮ್ಮ ಆಲೋಚನೆಗಳ ಮೇಲೆ ಆಧಾರವಾಗಿವೆ. ನಮಗೆ ಆಲೋಚನೆಗಳು ಇದ್ದ ಸಮಯದಲ್ಲಿ ಆಲೋಚನಾ ತರಂಗಗಳು ನಮ್ಮ ಒಳಗೆ ವಿಶ್ವಶಕ್ತಿಯನ್ನು ಪ್ರವೇಶಿಸಲು ತಡೆಯನ್ನು ಉಂಟು ಮಾಡುತ್ತದೆ. ಅಂದರೆ ಆಲೋಚನೆಗಳು ವಿಶ್ವಶಕ್ತಿಗೆ
ಅಡ್ಡುಗೋಡೆಯ ರೀತಿಯಲ್ಲಿ ಅಡಚಣೆ ಉಂಟುಮಾಡುತ್ತವೆ. ಯಾವಾಗಾದರೆ ವಿಶ್ವಶಕ್ತಿಯ ಪ್ರವಾಹವು ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತದೆಯೋ ಆಗ ನಮ್ಮ ಪ್ರಾಣನಾಡಿಗಳು ಕುಗ್ಗುತ್ತವೆ, ಅಂದರೆ ಮುದ್ರಿಕೊಳ್ಳುತ್ತವೆ. ಆ ರೀತಿಯಲ್ಲಿ ಕುಗ್ಗಿಕೊಳ್ಳುವುದರಿಂದ ನಮ್ಮ ಪ್ರಾಣ ಶರೀರದಲ್ಲಿ ಮಚ್ಚೆಗಳು ಬೀಳುತ್ತವೆ. ಆ ಮಚ್ಚೆಗಳೇ ಕ್ರಮವಾಗಿ ಸ್ಥೂಲ ಶರೀರದ ಮೇಲೆ ರೋಗಗಳಾಗಿ ಏರ್ಪಡುತ್ತವೆ. ಅಂದರೆ ಎಲ್ಲ ರೋಗಗಳಿಗೆ ಮೂಲ ಪ್ರಾಣ ಶರೀರದಲ್ಲಿ ಪ್ರಾಣಶಕ್ತಿಯ ಲೋಪವೇ. ಈ ಲೋಪವನ್ನು ಅಧಿಕವಾಗಿ ಧ್ಯಾನವನ್ನು ಮಾಡುವುದರಿಂದ ಧ್ಯಾನದಲ್ಲಿ ಅಪಾರವಾದ ವಿಶ್ವಶಕ್ತಿಯನ್ನು ಹೊಂದಿ ಆ ಶಕ್ತಿ ನಮ್ಮ ಎಲ್ಲ ಪ್ರಾಣನಾಡಿಗಳಲ್ಲಿ ಚಲಿಸುತ್ತದೆ. ಈ ಚಲಿಸುವ ಸಮಯದಲ್ಲಿ ನಮ್ಮ ಪ್ರಾಣನಾಡಿಗಳಲ್ಲಿ ಇರುವ ಅಡಚಣೆಗಳೆಲ್ಲ ತೊಲಗಿ ಹೋಗಿ ನಾಡಿಗಳಲ್ಲಿ ಇರುವ ಮಚ್ಚೆಗಳೆಲ್ಲ ಮಾಯವಾಗುತ್ತವೆ. ಯಾವಾಗಾದರೆ ಮಚ್ಚೆಗಳೆಲ್ಲ ಹೋಗುತ್ತವೆಯೋ ಆಗ ನಮ್ಮ ದೇಹದಲ್ಲಿರುವ ಎಲ್ಲ ತರಹದ ರೋಗದಿಂದ ಮುಕ್ತರಾಗುತ್ತೇವೆ. ಧ್ಯಾನದಲ್ಲಿ ವಿಶ್ವಶಕ್ತಿ ನಮ್ಮ ಒಳಗೆ ಪಯಣಿಸುವಾಗ ತಲೆಯ ಭಾಗವು ಭಾರವಾಗುತ್ತದೆ ಅಥವಾ ಶರೀರವೆಲ್ಲವೂ ಕೂಡ ಭಾರವಾಗುತ್ತದೆ. ಪ್ರಾಣನಾಡಿಗಳಲ್ಲಿ ಪ್ರಾಣಶಕ್ತಿ ಚಲಿಸುತ್ತಾ ಸುದ್ದಿ ಮಾಡುವಾಗ ಆ ಪ್ರದೇಶದಲ್ಲಿ ತುರಿತ, ನೋವು ಅಥವಾ ಚುಚ್ಚಿದಂತೆ ಅನಿಸಬಹುದು. ಈ ನೋವುಗಳಿಗೆ ಯಾವ ಔಷಧಿ ಬಳಸಬೇಕಾಗಿಲ್ಲ. ಕೇವಲ ಧ್ಯಾನದ ವೇಳೆಯನ್ನು ಬೆಳೆಸುವುದರಿಂದ ಎಲ್ಲ ನೋವುಗಳು ಕಡಿಮೆಯಾಗುತ್ತವೆ. ಅಧಿಕವಾಗಿ ವಿಶ್ವಶಕ್ತಿಯನ್ನು ಪಡೆಯುವುದರಿಂದ ಎಲ್ಲ ವಿಧವಾದ ಶರೀರಪರವಾದ ಮತ್ತು ಮಾನಸಿಕ ಪರವಾದ ರೋಗಗಳಿಂದ ಮುಕ್ತರಾಗುತ್ತೇವೆ. ಧ್ಯಾನವನ್ನು ಪಿರಮಿಡ್ನಲ್ಲಿ ಮಾಡಿದರೆ ಧ್ಯಾನ ಸ್ಥಿತಿಯನ್ನು 3 ಪಟ್ಟು ಬೇಗನೆ ಪಡೆಯುತ್ತೇವೆ. ಈಗ ಪಿರಮಿಡ್ನ ಅದ್ಭುತ ಶಕ್ತಿಯನ್ನು ತಿಳಿಯೋಣ. ಈ ಭೂಮಿಯ ಮೇಲೆ ಅತ್ಯಧಿಕವಾಗಿ ವಿಶ್ವಶಕ್ತಿಯನ್ನು ಗ್ರಹಿಸುವ ಒಂದೇ ಒಂದು ಕಟ್ಟಡ ಪಿರಮಿಡ್ ಆಗಿದೆ. 52 ಡಿಗ್ರಿಗಳು 51 ನಿಮಿಷದ ಕೋನದಲ್ಲಿ ಇದು ನಿರ್ಮಾಣಗೊಂಡಿದೆ. ಈ ಕೋನದಿಂದಲೇ ಪಿರಮಿಡ್ ಅತ್ಯಧಿಕವಾಗಿ ವಿಶ್ವಶಕ್ತಿಯನ್ನು ಪಡೆಯುತ್ತದೆ. ಪಿರಮಿಡ್ ಅನ್ನು ಯಾವ ಪದಾರ್ಥದಿಂದಲಾದರೂ ನಿರ್ಮಾಣ ಮಾಡಬಹುದು. ಪದಾರ್ಥಗಳಿಂದ ಪಿರಮಿಡ್ ಪಡೆಯುವ ವಿಶ್ವಶಕ್ತಿಯಲ್ಲಿ ಯಾವ ವ್ಯತ್ಯಾಸ ಬರುವುದಿಲ್ಲ. ಪಿರಮಿಡ್ ಅನ್ನು ಎಲ್ಲ ದಿಕ್ಕುಗಳಿಗೂ ಸಮವಾಗಿ ಇರಿಸಬೇಕು, ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ದಿಕ್ಕುಗಳಿಗೆ ಸಮವಾಗಿ ಇರಿಸಬೇಕು. ಪಿರಮಿಡ್ನಲ್ಲಿ ವಿಶ್ವಶಕ್ತಿಯು ಕೆಳಗಿನಿಂದ 1/3 ಭಾಗದ ಎತ್ತರದಲ್ಲಿ ಎಲ್ಲ ಕಡೆಗಳಿಂದ ಬಂದು ಕೇಂದ್ರದಲ್ಲಿ ಸೇರುತ್ತದೆ. ಪ್ರದೇಶವನ್ನು ಕಿಂಗ್ಸ್ ಚೇಂಬರ್ ಅಥವಾ ನಾಭಿಸ್ಥಾನ ಎಂದು ಕರೆಯುತ್ತಾರೆ. ವಿಶ್ವಶಕ್ತಿ ಈ ನಾಭಿಸ್ಥಾನದಲ್ಲಿ ಅತ್ಯಧಿಕವಾಗಿ ಇದ್ದು ಪಿರಮಿಡ್ನ ಎಲ್ಲಾ ಕಡೆಗೂ ವ್ಯಾಪಿಸಿ ಇರುತ್ತದೆ. ಪಿರಮಿಡ್ನ ಶಿಖರದಲ್ಲಿ ಕ್ರಿಸ್ಟಲ್ ಅನ್ನು ಇಟ್ಟಿರುತ್ತಾರೆ. ಆ ಕ್ರಿಸ್ಟಲ್ ವಿಶ್ವಶಕ್ತಿಯನ್ನು 2 ಪಟ್ಟು ದ್ವಿಗುಣೀಕೃತಗೊಳಿಸಿ ಆ ವಿಶ್ವಶಕ್ತಿಯನ್ನು ಎಲ್ಲೆಡೆಗೂ ಪಿರಮಿಡ್ನಲ್ಲಿ ಪ್ರಸರಿಸುತ್ತದೆ. ಪಿರಮಿಡ್ನಲ್ಲಿ ನಿರ್ಮಲವಾದ ಆಲೋಚನಾರಹಿತ ಸ್ಥಿತಿಯನ್ನು 3 ಪಟ್ಟು ಬೇಗ
ಪಡೆಯುತ್ತೇವೆ. ಪಿರಮಿಡ್ನಲ್ಲಿಯ ಧ್ಯಾನ ಬೇರೆ ಲೋಕಗಳಿಗೆ ಪ್ರಯಾಣ ಮಾಡಲಿಕ್ಕೆ ಸಿದ್ಧಗೊಳಿಸುತ್ತದೆ. ಪಿರಮಿಡ್ನಲ್ಲಿಯ ಧ್ಯಾನ ಎಲ್ಲ ವಿಧವಾದ ರೋಗಗಳಿಂದ ಮುಕ್ತಗೊಳಿಸುತ್ತದೆ. ಎಲ್ಲ ವಿಧವಾದ ಧ್ಯಾನ ಅನುಭವಗಳಿಗಾಗಿ ಪಿರಮಿಡ್ನ ಧ್ಯಾನ ಉಪಯೋಗಕಾರಿಯಾಗಿದೆ. ಇಷ್ಟರವರೆಗೆ ನಾವು ಏನನ್ನು ತಿಳಿದಿದ್ದೇವೋ ಅದನ್ನು ಒಂದು ಬಾರಿ ಜ್ಞಪ್ತಿ ಮಾಡಿಕೊಳ್ಳೋಣ. ಧ್ಯಾನ ಅಂದರೆ ಚೈತನ್ಯ ಪದಾರ್ಥವು ಆತ್ಮದ ಕಡೆಗೆ ಮಾಡುವ ಪ್ರಯಾಣ. ಅದಕ್ಕಾಗಿ ಶರೀರವನ್ನು, ಮನಸ್ಸನ್ನು, ಬುದ್ಧಿಯನ್ನು ದಾಟಬೇಕಾಗುತ್ತದೆ. ಅದಕ್ಕಾಗಿ ಸ್ಥಿರ ಸುಖ ಆಸನೆಯಲ್ಲಿ ಶಾರೀರಿಕವಾಗಿ ವಿಶ್ರಾಂತಿಯನ್ನು ಹೊಂದಿ ಅದರಿಂದ ಮನೋ ಬುದ್ಧಿ ಪದಾರ್ಥವು ಆತ್ಮದ ಕಡೆಗೆ ಪಯಣಿಸುತ್ತದೆ. ನಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸುವುದರಿಂದ ಚೈತನ್ಯ ಪದಾರ್ಥವು ಮನೋ ಬುದ್ಧಿ ಪದಾರ್ಥವನ್ನು ದಾಟಿ ಆತ್ಮದ ಕಡೆಗೆ ಸೇರುತ್ತದೆ. ಯಾವ ಕ್ಷಣದಲ್ಲಿ ನಾವು ಶರೀರ, ಮನಸ್ಸು, ಬುದ್ಧಿ ಪದಾರ್ಥವನ್ನು ದಾಟುತ್ತಿರುತ್ತೇವೆಯೋ ಆಗ ನಮ್ಮ ಒಳಗೆ ವಿಶ್ವಶಕ್ತಿ ಪ್ರವೇಶ ಮಾಡುತ್ತದೆ. ವಿಶ್ವಶಕ್ತಿಯ ಪ್ರವಾಹದಿಂದ ಪ್ರಾಣನಾಡಿಗಳು ಶುದ್ಧಿಗೊಂಡು ಯಾವ ಔಷಧಿ ಇಲ್ಲದೆ ಎಲ್ಲ ವಿಧವಾದ ರೋಗಗಳಿಂದ ಮುಕ್ತರಾಗಿ ಆರೋಗ್ಯಕರ ಜೀವನವನ್ನು ಪಡೆಯುತ್ತೇವೆ. ಇನ್ನೂ ಅಧಿಕವಾಗಿ ಧ್ಯಾನ ಮಾಡುವುದರಿಂದ ಮನಸ್ಸು ಅಧಿಕವಾಗಿ ಪ್ರಶಾಂತತೆಯನ್ನು ಹೊಂದುತ್ತದೆ. ಉತ್ತಮವಾದ ಜ್ಞಾನ, ಉತ್ತಮವಾದ ಜ್ಞಾಪಕ ಶಕ್ತಿಯನ್ನು ಅಂದರೆ ಮೆಮೊರಿ ಪವರನ್ನು ಪಡೆಯುತ್ತೇವೆ ಮತ್ತು ಉತ್ತಮವಾದ ಅವಗಾಹನೆ ಶಕ್ತಿಯನ್ನು ಪಡೆಯುತ್ತೇವೆ. ಉತ್ತಮವಾದ ಅವಗಾಹನೆ ಶಕ್ತಿಯನ್ನು ಪಡೆದು ಅದರಿಂದ ನಮ್ಮ ಸಂಬಂಧ ಬಾಂಧವ್ಯಗಳು ಉತ್ತಮಗೊಳಿಸುತ್ತೇವೆ. ಧ್ಯಾನವು ಸಂಸಾರ ಜೀವನದಲ್ಲಿ ಸುಖಶಾಂತಿಯನ್ನು ಹೆಚ್ಚಿಸುತ್ತದೆ. ಮನಸ್ಸು ನಿಚ್ಚಲವಾಗಿ ಪ್ರಶಾಂತವಾಗಿ ಇದ್ದು ಆರೋಗ್ಯಕರವಾದ ಆನಂದಕರವಾದ ಜೀವನವನ್ನು ಪ್ರತಿಕ್ಷಣ ಪಡೆಯುತ್ತೇವೆ. ಧ್ಯಾನದಿಂದ ಎಲ್ಲ ವಿಧವಾದ ಸಮಸ್ಯೆಗಳಿಂದ ಮುಕ್ತರಾಗುತ್ತೇವೆ. ಧ್ಯಾನದಲ್ಲಿ ಉನ್ನತವಾದ ಸ್ಥಿತಿಯನ್ನು ಗಳಿಸಲು ನಾವು ಪ್ರತಿದಿನ ಕ್ರಮ ತಪ್ಪದೆ ಧ್ಯಾನ ಮಾಡಬೇಕು. ಧ್ಯಾನ ಯಾವ ಸಮಯದಲ್ಲಿಯಾದರೂ ಮಾಡಬಹುದು, ಧ್ಯಾನ ಯಾವ ಸಂದರ್ಭದಲ್ಲಿಯಾದರೂ ಮಾಡಬಹುದು, ಪ್ರಯಾಣದ ಸಮಯದಲ್ಲಿ ಕೂಡ ಮಾಡಬಹುದು. ಒಂದು ಬಾರಿ ಧ್ಯಾನಕ್ಕೆ ಕುಳಿತರೆ ಕನಿಷ್ಠವಾಗಿ ನಮ್ಮ ವಯಸ್ಸು ಎಷ್ಟು ಇರುತ್ತದೆಯೋ ಅಷ್ಟು ನಿಮಿಷಗಳು ಧ್ಯಾನ ಮಾಡಬೇಕು. ಅಂದರೆ 30 ವರ್ಷದವರು 30 ನಿಮಿಷಗಳು ಧ್ಯಾನ ಮಾಡಬೇಕು. ಧ್ಯಾನಕ್ಕಾಗಿ ಸಂಸಾರ ಜೀವನವನ್ನು ತ್ಯಜಿಸಬೇಕಿಲ್ಲ. ಪ್ರತಿಯೊಬ್ಬರೂ ಧ್ಯಾನ ಮಾಡಬೇಕು. ಧ್ಯಾನವನ್ನು 5 ವರ್ಷದಿಂದಲೇ ಸಾಧನೆ ಮಾಡಬೇಕು. ಚಿಕ್ಕ ಮಕ್ಕಳು ಉತ್ತಮವಾಗಿ ಧ್ಯಾನ ಸಾಧನೆ ಮಾಡುತ್ತಾರೆ. ಧ್ಯಾನವನ್ನು ಕಲಿಯಲು ನಾವು ಯಾವ ಗುರುವನ್ನು ಹುಡುಕಬೇಕಿಲ್ಲ. ನಮ್ಮ ಗುರುಗಳು ನಮ್ಮಲ್ಲಿಯೇ ಇದ್ದಾರೆ. ಅದು ನಮ್ಮ ಉಸಿರು. ನಮ್ಮ ಉಸಿರಾಟವೇ ನಮ್ಮ ಗುರು. ಇದು ಪ್ರತಿಯೊಬ್ಬರಿಗೆ ಒಂದೇ ಆಗಿದೆ. ಇದೇ ಪ್ರತಿಯೊಬ್ಬರಿಗೂ ವರ್ತಿಸುತ್ತದೆ. ನಮ್ಮ ಚೈತನ್ಯವು
ಆತ್ಮದ ಕಡೆಗೆ ಮಾಡುವ ಪ್ರಯಾಣವೇ ಧ್ಯಾನ. ಧ್ಯಾನ ಸ್ಥಿತಿಯನ್ನು ಪಡೆಯಲು ಶರೀರವನ್ನು ಮನಸ್ಸನ್ನು ಸ್ಥಿರಗೊಳಿಸಬೇಕು. ಯಾವಾಗಾದರೆ ಶರೀರವನ್ನು ಮನಸ್ಸನ್ನು ಸ್ಥಿರಗೊಳಿಸುತ್ತೇವೆಯೋ ಆಗ ನಮ್ಮ ಚೈತನ್ಯ ಪದಾರ್ಥವು ಆತ್ಮದ ಕಡೆಗೆ ಪ್ರಯಾಣ ಮಾಡುತ್ತದೆ. ಇನ್ನೂ ಹೆಚ್ಚಿಗೆ ಧ್ಯಾನ ಮಾಡುವುದರಿಂದ ಆತ್ಮಜ್ಞಾನವನ್ನು ಬೆಳೆಸಿಕೊಳ್ಳುತ್ತೇವೆ. ಈಗ ನಾವು ಜ್ಞಾನವೆಂದರೆ ಏನು ಎಂದು ತಿಳಿಯೋಣ. ಧ್ಯಾನವು ನಮ್ಮ ಉನ್ನತವಾದ ಒಳ್ಳೆಯ ಜ್ಞಾನದ ಕಡೆಗೆ ನಡೆಸುತ್ತದೆ. ಜ್ಞಾನವೆಂದರೆ ಮತ್ತೇನೂ ಅಲ್ಲ, ಅನುಭವ. ಅನುಭವ ಎಂದರೆ ಸಂಪೂರ್ಣವಾಗಿ ಆತ್ಮಸಹಿತವಾಗಿ ಜೀವಿಸುವುದು. ಅಧಿಕವಾಗಿ ಸಾಧನೆ ಮಾಡುವುದರಿಂದ ಅಧಿಕ ಶಕ್ತಿಯನ್ನು ಹೊಂದುತ್ತೇವೆ. ಅಧಿಕ ಶಕ್ತಿಯಿಂದ ಪ್ರತಿ ಸಂದರ್ಭದಲ್ಲೂ ಸಂಪೂರ್ಣವಾಗಿ ಜೀವಿಸುತ್ತೇವೆ. ಸಂಪೂರ್ಣವಾಗಿ ಜೀವಿಸುವುದರಿಂದ ಉನ್ನತ ಜ್ಞಾನವನ್ನು ಪಡೆಯುತ್ತೇವೆ. ಜ್ಞಾನದಿಂದ ಉನ್ನತವಾದ ಅವಗಾಹನೆ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತೇವೆ. ಅದರಿಂದ ನಾವು ಮುಕ್ತಿಯನ್ನು, ಕೈವಲ್ಯವನ್ನು ಪಡೆಯುತ್ತೇವೆ. ಈ ಉನ್ನತವಾದ ಜ್ಞಾನದಿಂದ ನಾವು ಶರೀರ ಮಾತ್ರವೇ ಅಲ್ಲ, ನಾವು ಆತ್ಮಸಹಿತವಾದ ಅದ್ಭುತ ಜೀವಿಗಳು ಎಂದು ತಿಳಿದುಕೊಳ್ಳುತ್ತೇವೆ. ಹೀಗೆ ತಿಳಿದುಕೊಳ್ಳುವುದರಿಂದ ನಾವು ಇರುವ ಎಲ್ಲ ಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಹೀಗೆ ಅರ್ಥ ಮಾಡಿಕೊಳ್ಳುವುದರಿಂದ ಎಲ್ಲ ತರಹದ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬೀಳುತ್ತೇವೆ. ಉನ್ನತವಾದ ಜ್ಞಾನ, ಉನ್ನತವಾದ ಶಕ್ತಿ ನಮ್ಮ ಚೈತನ್ಯದ ಉನ್ನತಿಗೆ ಸಹಕಾರಿಯಾಗಿದೆ. ಈ ಉನ್ನತಿಗಾಗಿಯೇ ಭೂಮಿಯ ಮೇಲೆ ನಮ್ಮ ಪ್ರಯಾಣ. ಉನ್ನತ ಜ್ಞಾನವು ಉನ್ನತ ಇಂದ್ರಿಯಗಳಾದ ದಿವ್ಯಚಕ್ಷು, ಸೂಕ್ಷ್ಮ ಶರೀರದಿಂದ ಪಡೆಯುತ್ತೇವೆ. ದಿವ್ಯಚಕ್ಷು ಅದ್ಭುತವಾದ ಆತ್ಮದ ಇಂದ್ರಿಯ. ಉನ್ನತವಾದ ಲೋಕಗಳನ್ನು ನೋಡಲು, ಕೇಳಲು, ಅನುಭವಿಸಲು ಸಹಕರಿಸುವ ಅದ್ಭುತವಾದ ಇಂದ್ರಿಯವೇ ಈ ದಿವ್ಯಚಕ್ಷು, ಅಂದರೆ ಮೂರನೇ ಕಣ್ಣು. ಅತ್ಯಧಿಕವಾಗಿ ಧ್ಯಾನ ಸಾಧನೆಯಿಂದ ಅಧಿಕವಾಗಿ ವಿಶ್ವಶಕ್ತಿಯನ್ನು ಗ್ರಹಿಸುತ್ತೇವೆ. ಅಧಿಕವಾಗಿ ಪಡೆದ ವಿಶ್ವಶಕ್ತಿಯಿಂದ ನಮ್ಮ ದಿವ್ಯನೇತ್ರವು ಉತ್ತೇಜನಗೊಳ್ಳುತ್ತದೆ. ಧ್ಯಾನಿಗೆ ಇದು ಒಂದು ಮಹಾ ಅದ್ಭುತವಾದ ಅನುಭವವಾಗಿದೆ. ದಿವ್ಯ ನೇತ್ರವು ಉತ್ತೇಜನಗೊಳ್ಳುವ ಸಮಯದಲ್ಲಿ ಎರಡೂ ಕಣ್ಣುಬ್ಬುಗಳ ಮಧ್ಯದಲ್ಲಿ
ನೋವು ಬಂದಂತೆ ಅಥವಾ ಸೆಳೆಯುತ್ತಿರುವ ಅನುಭವ ಉಂಟಾಗುತ್ತದೆ. ನಮ್ಮ ಸುತ್ತಲೂ ವಿಧ ವಿಧವಾದ ಬಣ್ಣಗಳು ಕಾಣುತ್ತವೆ. ನಮ್ಮ ಸುತ್ತಲೂ ನಡೆದಾಡುವ ಶಬ್ದಗಳು, ಪಿಸುಮಾತುಗಳ ಶಬ್ದಗಳು ಕೇಳಿಬರುತ್ತವೆ. ನಾವು ಒಂದು ದೊಡ್ಡ ಕತ್ತಲೆಯ ಸುರಂಗದಲ್ಲಿ ಪಯಣಿಸುತ್ತಿರುವ ಅನುಭವ ಬರುತ್ತದೆ. ಯಾವಾಗಾದರೆ ಪ್ರಾಣಮಯ ಶರೀರ ಸಂಪೂರ್ಣವಾಗಿ ವಿಶ್ವಶಕ್ತಿಯನ್ನು ಗ್ರಹಿಸುತ್ತದೆಯೋ ಆಗ ದಿವ್ಯ ಚಕ್ಷುವು ತೆರೆದುಕೊಳ್ಳುತ್ತದೆ. ದಿವ್ಯ ಚಕ್ಷುವು ಅಥವಾ ದಿವ್ಯ ನೇತ್ರವು ಸಂಪೂರ್ಣವಾಗಿ ತೆರೆದ ಮೇಲೆ ನಾವು ಸ್ಪಷ್ಟವಾಗಿ ದೃಶ್ಯಗಳನ್ನು, ಈ ಲೋಕಕ್ಕೆ ಸಂಬಂಧಿಸಿದ ಮತ್ತು ಬೇರೆ ಲೋಕಗಳಿಗೆ ಸಂಬಂಧಿಸಿದ ದೃಶ್ಯಗಳನ್ನು ನೋಡುತ್ತೇವೆ. ದಿವ್ಯ ನೇತ್ರದ ಸಂಪೂರ್ಣತೆಯಿಂದ ಸಾಧಾರಣವಾದ ದೃಶ್ಯಗಳು ಕೂಡ ತುಂಬ ಸ್ಪಷ್ಟವಾಗಿ ನೋಡುತ್ತೇವೆ. ನಾವು ಬೇರೆ ಲೋಕಗಳಲ್ಲಿ ನಡೆಯುವ ವಿಷಯಗಳನ್ನು ಕೂಡ ಸ್ಪಷ್ಟವಾಗಿ ನೋಡುತ್ತೇವೆ. ನಾವು ನಡೆಯುವ ಎಲ್ಲ ದೃಶ್ಯಗಳನ್ನು, ವಿಷಯಗಳನ್ನು ಕೂಡ ಸ್ಪಷ್ಟವಾಗಿ ನೋಡುತ್ತೇವೆ. ಅನೇಕ ತರಹದ ಶಬ್ದ ತರಂಗಗಳನ್ನು ಅಂತರಂಗದಲ್ಲಿ ಕೇಳುತ್ತೇವೆ. ಎಲ್ಲ ಮಹಾನುಭಾವರನ್ನು ನಾವು ತಿಳಿದ ರೂಪದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. ಅಧಿಕವಾಗಿ ಧ್ಯಾನ ಮಾಡುವುದರಿಂದ ವ್ಯಕ್ತಿ ರೂಪದಲ್ಲಿ ಕಾಣುತ್ತಿರುವ ಮಹಾನುಭಾವರು ಜ್ಯೋತಿ ರೂಪದಲ್ಲಿ ಕಾಣುತ್ತಾರೆ. ಜ್ಯೋತಿ ರೂಪದಲ್ಲಿ ಕಾಣಿಸಿಕೊಂಡರೂ ಅದು ಯಾವ ಮಹಾನುಭಾವರಿಗೆ ಸಂಬಂಧಿಸಿದ ಜ್ಯೋತಿಯೋ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಮಹಾನುಭಾವರಿಂದ ಸಂದೇಶಗಳನ್ನು ಕೇಳುತ್ತೇವೆ. ಹೀಗೆ ಕತ್ತಲೆಯ ಸುರಂಗದಲ್ಲಿ ಪ್ರಯಾಣ ಮಾಡುತ್ತಾ ಕೊನೆಗೆ ದಿವ್ಯ ತೇಜದಲ್ಲಿ ಲೀನವಾಗುತ್ತಿರುವ ಅನುಭವ ಪಡೆಯುತ್ತೇವೆ.
ಮಹಾನುಭಾವರ ಸಂದೇಶದಿಂದ ಬೇರೆ ಲೋಕಗಳನ್ನು ನೋಡುವುದರಿಂದ ಅಂತರಂಗದಲ್ಲಿ ಉಂಟಾಗುವ ಅನುಭವಗಳಿಂದ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಉತ್ತರವನ್ನು ಪಡೆಯುತ್ತೇವೆ. ಆ ಜ್ಞಾನದಿಂದ ನಮ್ಮ ನಡತೆಯಲ್ಲಿ ನಂಬಿಕೆಯಲ್ಲಿ ಮಾರ್ಪಾಟು ಬರುತ್ತದೆ. ಇದೇ ಈ ದಿವ್ಯನೇತ್ರದಿಂದ ಪಡೆಯುವ ಅದ್ಭುತವಾದ ಅನುಭವ. ಈ ದಿವ್ಯನೇತ್ರದ ಅನುಭವದಿಂದ ದಿನನಿತ್ಯದ ಜೀವನದಲ್ಲಿ ನೂತನ ಕ್ರಾಂತಿಯನ್ನು ನಾವು ಗಮನಿಸುತ್ತೇವೆ. ಸೂಕ್ಷ್ಮ ಶರೀರದ ಬಗ್ಗೆ ತಿಳಿಯೋಣ. ಆತ್ಮದ ಇನ್ನೊಂದು ಇಂದ್ರಿಯವೇ ಸೂಕ್ಷ್ಮ ಶರೀರ. ಬೇರೆ ಲೋಕಗಳಲ್ಲಿ ವಿಹರಿಸುವುದಕ್ಕೆ ಪ್ರಯಾಣ ಮಾಡಿ ಅಲ್ಲಿಯ ಜ್ಞಾನವನ್ನು ಅನುಭವಿಸಲಿಕ್ಕೆ ಇರುವ ಇಂದ್ರಿಯವೇ ಈ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರವು ನಮ್ಮ ಚೈತನ್ಯ ಪದಾರ್ಥದ ಇನ್ನೊಂದು ರೂಪವಾಗಿದೆ. ಇದು ನಮ್ಮ ಸ್ಥೂಲ ಶರೀರದ ಪ್ರತಿರೂಪದಂತೆ ಇರುತ್ತದೆ. ಸಾಧಾರಣ ಪರಿಸ್ಥಿತಿಯಲ್ಲಿ ನಮ್ಮ ಚೈತನ್ಯ ಪದಾರ್ಥವು ನಮ್ಮ ಸ್ಥೂಲ ಶರೀರವೆಲ್ಲ ವ್ಯಾಪಿಸಿ ಇರುತ್ತದೆ. ಯಾವಾಗ ಸಂಪೂರ್ಣವಾಗಿ ವಿಶ್ವಶಕ್ತಿಯನ್ನು ಪಡೆಯುತ್ತೇವೆಯೋ, ಯಾವಾಗ ನಾವು ಸೂಕ್ಷ್ಮ ಶರೀರಯಾನ ಮಾಡಬೇಕು ಎಂದು ಅನಿಸುತ್ತದೆಯೋ, ಆಗ ನಮ್ಮ ಚೈತನ್ಯ ಪದಾರ್ಥವು ಸೂಕ್ಷ್ಮ ಶರೀರದ ರೂಪದಲ್ಲಿ ಪ್ರಯಾಣ ಮಾಡುತ್ತದೆ. ಸಾಧಾರಣವಾಗಿ ನಾವು ಸೂಕ್ಷ್ಮ ಶರೀರದ ಯಾನದ ಅನುಭವವನ್ನು ನಾವು ಜಾಗೃತಿ ಇಲ್ಲದೆ ನಿದ್ರೆಯಲ್ಲಿ ಪಡೆಯುತ್ತೇವೆ. ಇದನ್ನು ನಾವು ಕನಸು ಎಂದು ಕರೆಯುತ್ತೇವೆ. ಜಾಗೃತಿಯಿಂದ ಸೂಕ್ಷ್ಮ ಶರೀರದ ಯಾನವನ್ನು ಪಡೆಯುವ ಅವಕಾಶವನ್ನು ನಾವು ಧ್ಯಾನದಿಂದ ಮಾತ್ರವೇ ಪಡೆಯುತ್ತೇವೆ. ಸೂಕ್ಷ್ಮ ಶರೀರವು ಕಾಲ ಪರಿಸ್ಥಿತಿಗಳಿಗೆ ಅತೀತವಾಗಿ ಪ್ರಯಾಣ ಮಾಡಬಲ್ಲದು. ಜಾಗೃತಿಯಿಂದ ಸೂಕ್ಷ್ಮ ಶರೀರದ ಯಾನವನ್ನು ನಾವು ಧ್ಯಾನದಲ್ಲಿ ಮಾಡುವುದರಿಂದ ಹೊಸದಾದ ಕೋಣದಲ್ಲಿ ಜೀವನವನ್ನು ನೋಡುತ್ತೇವೆ, ಜೀವಿಸುತ್ತೇವೆ. ಧ್ಯಾನದಲ್ಲಿ ಅತ್ಯಧಿಕವಾಗಿ ವಿಶ್ವಶಕ್ತಿಯನ್ನು ಪಡೆದ ನಂತರ ಶರೀರದಲ್ಲಿ ವ್ಯಾಪಿಸಿ ಇರುವ ಚೈತನ್ಯ ಪದಾರ್ಥವನ್ನು ಕೇಂದ್ರದ ಕಡೆಗೆ ಪ್ರಯಾಣ ಮಾಡುತ್ತದೆ. ಚೈತನ್ಯ ಪದಾರ್ಥವು ಕೇಂದ್ರದ ಕಡೆಗೆ ಪ್ರಯಾಣ ಮಾಡುವಾಗ ಸ್ಥೂಲ ಶರೀರದಲ್ಲಿ ಕದಲಿಕೆಗಳು ಅಲುಗಾಡುವುದು ಅನುಭವಕ್ಕೆ ಬರುತ್ತದೆ. ನಮ್ಮ ಶರೀರವು ಹತ್ತಿಯಂತೆ ಹಗುರವಾದ ಭಾವನೆ ಬರುತ್ತದೆ. ನಮ್ಮ ಕೈ ಕಾಲುಗಳು ಪೂರ್ತಿಯಾಗಿ ಇಲ್ಲವೇನೋ ಅನ್ನುವ ಭಾವನೆ ಬರುತ್ತದೆ. ನಮ್ಮ ಶರೀರ ಪೂರ್ತಿಯಾಗಿ ಭಾರರಹಿತವಾಗಿ ಇರುವ ಭಾವನೆ ಪಡೆಯುತ್ತದೆ. ಶರೀರದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕದಲಿಕೆಗಳು ಮತ್ತು ದೇಹವು ಪೂರ್ತಿಯಾಗಿ ತಿರುಗುತ್ತಿರುವಂತೆ ಅನಿಸುತ್ತದೆ. ಇನ್ನೂ ಹೆಚ್ಚಿನ ಧ್ಯಾನ ಸಾಧನೆ ಮಾಡುವುದರಿಂದ ಅತ್ಯಧಿಕವಾಗಿ ವಿಶ್ವಶಕ್ತಿಯನ್ನು ಗ್ರಹಿಸಿ ಶರೀರವೆಲ್ಲ ವ್ಯಾಪಿಸಿ ಇರುವ ಚೈತನ್ಯ ಪದಾರ್ಥವು ಸೂಕ್ಷ್ಮ ಶರೀರ ರೂಪವನ್ನು ಧರಿಸಿ ಅತಿ ವೇಗವಾಗಿ ಕದಲುತ್ತದೆ, ಅಲುಗಾಡುತ್ತದೆ. ಆದ್ದರಿಂದ ಸ್ಥೂಲ ಶರೀರದಲ್ಲಿ ಕೂಡ ಕದಲಿಕೆಗಳು ಅಲುಗಾಟ ಬರುತ್ತದೆ. ಆ ಕದಲಿಕೆಗಳ ನಂತರ ಸೂಕ್ಷ್ಮ ಶರೀರ ಸ್ಥೂಲ ಶರೀರದಿಂದ ಹೊರಗೆ ಬರುತ್ತದೆ. ಆ ರೀತಿಯಾಗಿ ಹೊರಬಂದ ಸೂಕ್ಷ್ಮ ಶರೀರಕ್ಕೆ ಮತ್ತು ಸ್ಥೂಲ ಶರೀರಕ್ಕೆ ಮಧ್ಯದಲ್ಲಿ ಬೆಳ್ಳಿಯಂತೆ ಬೆಳ್ಳಗೆ ಧಗಧಗಿಸುವ ಪದಾರ್ಥವು
ತಂತಿಯಂತೆ ಜೋಡಣೆಯಾಗಿರುತ್ತದೆ. ಇದನ್ನು ನಾವು ಸಿಲ್ವರ್ ಕಾರ್ಡ್ ಅಥವಾ ಪಾಶ ಎಂದು ಕರೆಯುತ್ತೇವೆ. ಈ ಸಿಲ್ವರ್ ಕಾರ್ಡ್ ಅಧಿಕ ಶಕ್ತಿಯಿಂದ ಕದಲುವ ಚೈತನ್ಯ ಪದಾರ್ಥವಾಗಿದೆ. ಇದು ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ, ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರಕ್ಕೆ ಸಮಾಚಾರವನ್ನು ಸೇರಿಸುತ್ತದೆ. ಸೂಕ್ಷ್ಮ ಶರೀರ ಯಾನವು ನಮ್ಮ ಚೈತನ್ಯ ಪದಾರ್ಥದಿಂದ ಮಾಡುವ ಪ್ರಯಾಣವಾಗಿದೆ. ಈ ಪ್ರಯಾಣವನ್ನು ಎಲ್ಲ ಲೋಕಗಳಿಗೂ ಮಾಡಬಹುದು. ಸೂಕ್ಷ್ಮ ಶರೀರ ಯಾನ ಮಾಡುವುದರಿಂದ ಅಪಾರವಾದ ಆತ್ಮವಿಜ್ಞಾನವನ್ನು ಪಡೆಯುತ್ತೇವೆ. ಸೂಕ್ಷ್ಮ ಶರೀರ ಎಲ್ಲ ವಿಧವಾದ ಪದಾರ್ಥಗಳ ಒಳಗಿಂದ ಪ್ರಯಾಣ ಮಾಡುತ್ತದೆ. ಅಂದರೆ ಭೂಮಿ, ನೀರು, ಅಗ್ನಿ, ಆಕಾಶ, ವಾಯು. ಸೂಕ್ಷ್ಮ ಶರೀರವು ಎಲ್ಲ ಲೋಕಗಳಲ್ಲಿ ಯಾವ ಅಡಚಣೆ ಇಲ್ಲದೆ ಪ್ರಯಾಣ ಮಾಡುತ್ತದೆ, ವಿಹರಿಸುತ್ತದೆ. ಸೂಕ್ಷ್ಮ ಶರೀರ ಹೀಗೆ ಹೊರಬಂದ ನಂತರ ಸ್ಥೂಲ ಶರೀರವನ್ನು ನೋಡುತ್ತದೆ. ಇದು ಧ್ಯಾನ ಸಾಧಕರಿಗೆ ಮಹಾ ಅದ್ಭುತವಾದ ಅನುಭವ. ಈ ಅನುಭವದ ನಂತರ ನಾನು ಸ್ಥೂಲ ಶರೀರವಲ್ಲ, ಈ ಸ್ಥೂಲ ಶರೀರದಲ್ಲಿ ನಿವಸುತ್ತಿದ್ದೇನೆ ಎಂದು ಸಂಪೂರ್ಣವಾಗಿ, ಸ್ಪಷ್ಟವಾಗಿ, ಅನುಭವ ಪೂರಕವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಮಹಾ ಅದ್ಭುತವಾದ ಅನುಭವವನ್ನು, ಅವಗಾಹನೆಯನ್ನು ಪ್ರತಿಯೊಬ್ಬರೂ ತಪ್ಪದೆ ಅನುಭವ ಪೂರಕವಾಗಿ ಪಡೆಯಬೇಕು. ಈ ಅನುಭವದ ನಂತರ ನಾವು ಏರ್ಪಾಟು ಮಾಡಿಕೊಂಡಿರುವ ಪರಿಮಿತಿಗಳೆಲ್ಲ ತೊಲಗಿ ಹೋಗಿ ನಾವು ಅಪರಿಮಿತರು, ಅಸೀಮರು ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಅನುಭವದ ನಂತರ ನಾನು ಅಂದರೆ ಚೈತನ್ಯ ಪದಾರ್ಥ ಎಂದು ಸ್ಪಷ್ಟವಾಗಿ, ಅನುಭವಪೂರ್ವಕವಾಗಿ ತಿಳಿಯುತ್ತೇವೆ ಮತ್ತು ಹೊಸದಾದ ಕೋಣದಲ್ಲಿ ಜೀವನವನ್ನು ದರ್ಶಿಸುವುದು ಮೊದಲಾಗುತ್ತದೆ. ಈಗ ನಾವು ನಿರ್ವಾಣದ ಬಗ್ಗೆ ತಿಳಿಯೋಣ. ಅಧಿಕವಾಗಿ ಧ್ಯಾನ ಸಾಧನೆ ಮಾಡುವುದರಿಂದ ಅಧಿಕ ವಿಶ್ವಶಕ್ತಿಯನ್ನು ಪಡೆಯುತ್ತೇವೆ. ಅಧಿಕವಾಗಿ ವಿಶ್ವಶಕ್ತಿಯನ್ನು ಪಡೆಯುವುದರಿಂದ ಯಾವ ಸಂದರ್ಭದಲ್ಲಿಯಾದರೂ ಸಂಪೂರ್ಣವಾಗಿ ಜೀವಿಸುತ್ತೇವೆ. ಹೀಗೆ ಶರೀರ, ಮನಸ್ಸು, ಆತ್ಮದ ಎಲ್ಲ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಜೀವಿಸುವುದರಿಂದ ಆಯಾ ಸಂದರ್ಭಗಳಲ್ಲಿಯ ಸಂಪೂರ್ಣ ಜ್ಞಾನವನ್ನು ಪಡೆಯುತ್ತೇವೆ. ಸಾಧಾರಣ ವ್ಯಕ್ತಿ ಜೀವನದಲ್ಲಿ ಅನುಭವಗಳನ್ನು ಮಾತ್ರವೇ ಪಡೆಯುತ್ತಾನೆ. ಆ ಅನುಭವಗಳಲ್ಲಿ ಇಂಕಿ ಇರುವ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾಕಂದರೆ ಅನುಭವಗಳನ್ನು ಸ್ಥೂಲ ರೂಪದಲ್ಲಿ ಮಾತ್ರವೇ ನೋಡುತ್ತಾನೆ. ಧ್ಯಾನಿ ಮಾತ್ರವೇ ಜೀವನದ ಅನುಭವಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಏಕೆಂದರೆ ಧ್ಯಾನಿಗೆ ಗೊತ್ತು, ತಾನು ಶರೀರ ಮಾತ್ರವೇ ಅಲ್ಲ, ಶರೀರದಲ್ಲಿ ತಾನು ನಿವಸಿಸುತ್ತಿದ್ದೇನೆ ಎಂದು ತಿಳಿದಿರುವನು. ಈ ಜೀವನದಲ್ಲಿ ಉಂಟಾಗುವ ಅನುಭವಗಳೆಲ್ಲವೂ ಕೂಡ ತನ್ನ ಆತ್ಮದ ಉನ್ನತಿಗಾಗಿಯೇ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ.
ಧ್ಯಾನದಲ್ಲಿ ಅನುಭವಗಳನ್ನು ಪಡೆದು ಅದರಿಂದ ಪಡೆದ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ. ಆಗ ಹೊಸದಾದ ಅವಗಾಹನೆ ಬರುತ್ತದೆ. ಈ ಹೊಸದಾದ ಅವಗಾಹನೆಯಿಂದ ಜೀವನವನ್ನು ಸಾವಿರಾರು ಕೋಣದಿಂದ ಅರ್ಥ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ನಮ್ಮ ಅವಗಾಹನೆಗಳು, ಆಲೋಚನೆಗಳು ಮತ್ತು ಜೀವನದ ಬಗ್ಗೆ ನಮ್ಮ ನಿಲುವು ಮತ್ತು ಜ್ಞಾನವು ಮತ್ತಷ್ಟು ಹೆಚ್ಚಾಗಿ ವಿಸ್ತರಿಸುತ್ತದೆ. ಇದು ನಮ್ಮ ಚೈತನ್ಯ ವಿಸ್ತಾರಕ್ಕೆ ಸಹಕಾರಿಯಾಗಿದೆ. ಈ ಸ್ಥಿತಿಯನ್ನು ಧ್ಯಾನದಲ್ಲಿ ಸಹಸ್ರದಳ ಕಮಲ ಅರಳುವ ರೀತಿಯಲ್ಲಿ ದರ್ಶಿಸುತ್ತೇವೆ. ಒಂದೊಂದು ದಳ ಅಥವಾ ರೆಕ್ಕೆ ಕೂಡ ಜೀವನದ ಹೊಸದಾದ ದೃಕ್ಪಥಕ್ಕೆ ಅವಗಾಹನೆಗೆ ಪ್ರತೀಕ ಅಥವಾ ಸೂಚಕವಾಗಿದೆ. ಹೀಗೆ ಸಾವಿರಾರು ಕೋಣದಲ್ಲಿ ಜೀವನವನ್ನು ದರ್ಶನೆ ಮಾಡುವುದರಿಂದ ಭೂಮಿಯ ಮೇಲೆ ನಿವಸಿಸುವ ಎಲ್ಲ ಜೀವರಾಶಿಗಳ ಮೇಲೆ ಕೂಡ ಅವಗಾಹನೆ ಬೆಳೆಯುತ್ತದೆ. ಈ ಅನುಭವದಿಂದ ನಮಗೆ ತುಂಬ ಸ್ಪಷ್ಟವಾಗಿ ಅರ್ಥವಾಗುವ ಸತ್ಯ, ನಮಗೆ ಸಾವು ಇಲ್ಲ ಎಂದು. ನಾವು ಸದಾ ಜೀವಿಸಿ ಇರುವ ಚಿದಾನಂದ ಚೈತನ್ಯ ಪದಾರ್ಥವೆಂದು, ಹುಟ್ಟು ಸಾವು ಇಲ್ಲದವರೆಂದು ಸಂಪೂರ್ಣವಾಗಿ ಈ ಸೃಷ್ಟಿ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಈಗ ಜನನ ಮರಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ವಿಶ್ವ ಚೈತನ್ಯದಿಂದ ಚೈತನ್ಯವು ಅಂಶ ಚೈತನ್ಯವಾಗಿ ಬಿಡುಗಡೆ ಹೊಂದಿ ಭೂಮಿಯ ಮೇಲೆ ಬರುತ್ತದೆ. ಮೂಲದಿಂದ ಬೇರಾದ ಅಂಶಕ್ಕೆ ಪ್ರಾಣಶರೀರವೇ ಆಧಾರ. ಈ ಭೂಮಿಯ ಮೇಲೆ ನಾವು ಬರುವುದಕ್ಕೆ ಕಾರಣ ವಿಧ ವಿಧವಾದ ಅನೇಕವಾದ ಅನುಭವಗಳನ್ನು ಪಡೆಯಲು. ಅದಕ್ಕಾಗಿ ನಮ್ಮ ಗರ್ಭವನ್ನು, ತಂದೆ ತಾಯಿಯನ್ನು, ಪರಿಸರಗಳನ್ನು, ಪರಿಸ್ಥಿತಿಗಳನ್ನು ಆಯ್ಕೆ ಮಾಡಿಕೊಂಡು ಬರುತ್ತೇವೆ. ಜನ್ಮದ ಕಾರಣವೆಲ್ಲವೂ ಆತ್ಮದಲ್ಲಿ ನಿಕ್ಷಿಪ್ತವಾಗಿರುತ್ತದೆ. ತಾಯಿ ಗರ್ಭವನ್ನು ಆಯ್ದುಕೊಂಡು ನಂತರ ಅಂಶಾತ್ಮ ಗರ್ಭದಲ್ಲಿ ಸೇರುತ್ತದೆ. ಯಾವ ಕ್ಷಣದಲ್ಲಿ ಅಂಶಾತ್ಮವು ಗರ್ಭವನ್ನು ಧರಿಸುತ್ತದೆಯೋ ಆ ಕ್ಷಣದಲ್ಲಿ ಗರ್ಭಸ್ಥ ಶಿಶುವಾಗಿ ಪ್ರಾಣ ಬರುತ್ತದೆ. ಅಂಶ ಪ್ರಾಣಮಯ ಶರೀರದಿಂದ, ಶಕ್ತಿಯ ಆಧಾರದಿಂದ ಪ್ರಾಣಿಯ ಸ್ಥೂಲ ಶರೀರ ನಿರ್ಮಾಣವಾಗುತ್ತದೆ. ಅದು ಪ್ರಾಣಿಯಾಗಿ ಮೊದಲನೇ ಉಸಿರನ್ನು, ಶ್ವಾಸೆಯನ್ನು ತೆಗೆದುಕೊಳ್ಳುವವರೆಗೆ. ತಾಯಿಯ ಗರ್ಭದಿಂದ ಪ್ರಾಣಿ ಹೊರಬಂದು ಮೊದಲನೇ ಉಸಿರನ್ನು ತೆಗೆದುಕೊಳ್ಳುವುದನ್ನು ಜನನ ಎಂದು ಕರೆಯುತ್ತೇವೆ. ಮೊದಲನೇ ಉಸಿರಿನಿಂದ ಏಳನೇ ವರ್ಷದವರೆಗೆ ಪ್ರಾಣಿ ಮೂಲದ ಅವಗಾಹನೆಯಿಂದ ಇರುತ್ತದೆ. ಮನಸ್ಸು ನಿರ್ಮಾಣವು ಏಳನೇ ವರ್ಷದಿಂದ ಮೊದಲುಗೊಂಡು 14ನೇ ವರ್ಷದವರೆಗೆ ಪೂರ್ಣವಾಗಿ ನಿರ್ಮಾಣವಾಗುತ್ತದೆ. ಬುದ್ಧಿ ನಿರ್ಮಾಣವು 14ನೇ ವರ್ಷದಿಂದ ಮೊದಲುಗೊಂಡು 21ನೇ ವರ್ಷದವರೆಗೆ ಪೂರ್ಣವಾಗುತ್ತದೆ. ಅಲ್ಲಿಂದ ಶರೀರ, ಮನಸ್ಸು, ಬುದ್ಧಿ ಮೂರರ ಸಮೀಕೃತ ಜೀವನ ಪ್ರಾರಂಭವಾಗುತ್ತದೆ. 28ನೇ ವರ್ಷದಿಂದ ಜೀವನ ಪೂರ್ತಿಯಾಗಿ ಆತ್ಮಜ್ಞಾನದ ಮೇಲೆ ಆಧಾರವಾಗಿದೆ. ಆತ್ಮಜ್ಞಾನದ ಅವಗಾಹನೆ ಇಲ್ಲದೆ ಆತ್ಮವು ಶರೀರ ಮತ್ತು ಮನಸ್ಸುಗಳ ಮಧ್ಯದಲ್ಲಿ ಸಿಲುಕಿಕೊಂಡಿರುತ್ತದೆ. ಆದ್ದರಿಂದ ಜೀವನದಲ್ಲಿ ದುಃಖ ಮೊದಲಾಗುತ್ತದೆ. ಏಕೆಂದರೆ ಪರಿಸ್ಥಿತಿಗಳು ಯಾವ ಕಾರಣದಿಂದ ಉಂಟಾಗುತ್ತಿವೆಯೋ ಅರ್ಥವಾಗುವುದಿಲ್ಲ. ಪ್ರತಿ ವಿಷಯವು ಬಹಳ ಕಷ್ಟವಾಗಿ ಕಾಣುತ್ತದೆ. ಪರಿಮಿತ ಅವಗಾಹನೆಯಿಂದ ಜೀವನ ಅಸ್ತವ್ಯಸ್ತವಾಗಿ ಜಡವಾಗುತ್ತದೆ. ಕ್ರಮವಾಗಿ ವಿಶ್ವಶಕ್ತಿಯ ಪ್ರವಾಹದಿಂದ ದೂರವಾಗಿ ಅದರಿಂದ ಶರೀರದಲ್ಲಿ
ರೋಗಗಳು, ಮಾನಸಿಕವಾದ ಆಂದೋಳನೆ ಮತ್ತು ಒತ್ತಡ ಬರುತ್ತದೆ. ಇದರಿಂದ ದುಃಖಕರವಾದ ಜೀವನ ಮತ್ತು ಜೀವನವಲ್ಲ ಜಾಗೃತಿ ಇಲ್ಲದೆ ನಡೆಯುತ್ತದೆ. ತಾನು ಈ ಭೂಮಿಗೆ ಬಂದ ಕಾರಣವನ್ನು ಮರೆತು ಕೊನೆಗೆ ತುಂಬಾ ಅಸ್ತವ್ಯಸ್ತವಾದ ಕಷ್ಟದ ಜೀವನವನ್ನು ನಡೆಸಿ ಕೊನೆಗೆ ಯೌವನ ಮುದಿತನವನ್ನು ಅನುಭವಿಸಿ ಶರೀರವನ್ನು ಬಿಡುತ್ತಾನೆ. ಇದನ್ನು ನಾವು ಮರಣ ಎಂದು ಕರೆಯುತ್ತೇವೆ. ಮರಣದ ನಂತರ ಕೂಡ ಜಡವಾದ ಮನಸ್ಸು ಚೈತನ್ಯವನ್ನು ಮೂಲಕ್ಕೆ ಸೇರಿಸಲು ಬಿಡುವುದಿಲ್ಲ. ಪರಿಮಿತವಾದ ಅಸ್ತವ್ಯಸ್ತವಾದ ಅವಗಾಹನೆಯಿಂದ ತನಗೆ ತಾನು ಸ್ವರ್ಗವನ್ನು ನರಕವನ್ನು ನಿರ್ಮಾಣ ಮಾಡಿಕೊಂಡು ಅಧಮವಾದ ಕೆಳಮಟ್ಟದ ಲೋಕದಲ್ಲಿ ಇದ್ದು ಬಿಡುತ್ತಾನೆ. ನಾವು ನಮ್ಮ ಚೈತನ್ಯವನ್ನು ಆತ್ಮದಲ್ಲಿ ಅನುಸಂಧಾನ ಮಾಡಿ ಜೀವನವನ್ನು ಜೀವಿಸುವುದು ಕಲಿತರೆ ಆಗ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಆನಂದವಾಗಿ ಜೀವಿಸುತ್ತೇವೆ. ಮರಣದ ನಂತರವೂ ಕೂಡ ಅಧಮ ಅಥವಾ ಕೆಳಮಟ್ಟದ ಲೋಕಗಳಿಗೆ ಸೇರದೆ ನೇರವಾಗಿ ಮೂಲಕ್ಕೆ ಸೇರುತ್ತೇವೆ. ದಿವ್ಯ ನೇತ್ರದ ಸೂಕ್ಷ್ಮ ಶರೀರ ಯಾನದ ಅನುಭವಗಳಿಂದ ಜನನ ಮರಣದ ಅವಗಾಹನೆಯಿಂದ ಶರೀರ ಮನಸ್ಸು ಬುದ್ಧಿ ಆತ್ಮ ಚೈತನ್ಯ ಪದಾರ್ಥ ವಿಶ್ವಶಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ನಾನು ಎಂದರೆ ಚೈತನ್ಯ ಪದಾರ್ಥ ಎಂದು ಚೈತನ್ಯ ಪದಾರ್ಥ ಎಂದರೆ ವಿಶ್ವಶಕ್ತಿ ಜ್ಞಾನಗಳ ಸಂಗಮ ಎಂದು ಪರಿಪೂರ್ಣವಾಗಿ ಅರ್ಥವಾಗುತ್ತದೆ. ಈ ಅವಗಾಹನೆಯಿಂದ ಅನುಭವದಿಂದ ಜೀವನವನ್ನು ನಡೆಸುತ್ತಿದ್ದಾಗ ಈ ಲೋಕದ ನಿರ್ಮಾಣಕ್ಕೆ ಮತ್ತು ಮಹಾವಿಶ್ವದ ನಿರ್ಮಾಣಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಪಡೆಯುತ್ತೇವೆ. ಜ್ಞಾನದಿಂದ ಅದ್ಭುತ ಸೃಷ್ಟಿಕರ್ತರಾಗಿ ಆಗುತ್ತೇವೆ. ಆಗ ಏನನ್ನು ಮಾತಾಡಿದರೂ ಹೊಸತನ,
ಯಾವುದನ್ನು ಆಲೋಚನೆ ಮಾಡಿದರೂ ನವಸೃಷ್ಟಿಯಾಗುತ್ತದೆ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬರಲಿರುವ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಒತ್ತಿ.